ಪ್ರತಿಮೆ ಮತ್ತು ಈ ಉದ್ಯಾನವನವಾಗಿದೆ. ಡಾಕ್ಟರ್ ಬಗ್ಗೆ ಅನೇಕರು ಅನೇಕ ಭಾಗಿಯಾಗಿ ಹೇಳಿದರು. ಜನರ ಪರವಾಗಿ ನಾವು ಹೇಳೋದಾದರೆ ಅವರು ಜನರಿಂದ ಮೇಲೆ ಬಂದಂತಹ ನಾಯಕರು. ಕೆಲವು ನಾಯಕರು ಇರ್ತಾರೆ ಅವರು ಯಾವುದಾದ್ರೂ ಇನ್ಫ್ಲುಯೆನ್ಸಿನಿಂದ ಮೇಲೆ ಬಂದಂತಹ ಇರ್ತಾರೆ. ಕೆಲವು ನಾಯಕರು ಇರ್ತಾರೆ ಆಶೆ ಆಮಿಷಗಳನ್ನು ತೋರಿಸುವ ಮೂಲಕ ಮೇಲಕ್ಕೆ ಬಂದವರು ಇರ್ತಾರೆ. ಆದರೆ ಕೆಲವರು ಒಂದು ಅವರವರ ಒಂದು ಪಂಗಡದ ವತಿಯಿಂದ ಮೇಲಕ್ಕೆ ಬಂದಂಥ ನಾಯಕರಿರ್ತಾರೆ. ಆದರೆ ಎಲ್ಲ ಜನರಿಂದಲೂ ಕೂಡ ಅಭಿಮಾನಕ್ಕೆ ಪಾತ್ರರಾಗಿರ್ತಕ್ಕಂಥವರು, ಸರಳ ಒಂದು ಸ್ವಭಾವದ ವ್ಯಕ್ತಿಗಳು, ಅದೇ ರೀತಿಯಾಗಿ ಜನಪರವಾದಂತಹ ಕಾಳಜಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ನಮ್ಮ ಡಾಕ್ಟರ್ ಅಶ್ವತ್ಥನಾರಾಯಣ ಅವರಾಗಿದ್ದಾರೆ. ಹೇಳಿದರು ಅವರು ಡಾಕ್ಟರ್ ಆಗಿದ್ದಾರೆ, ಸ್ಟೆಥೋಸ್ಕೋಪ್ ಹಿಡಿದಿಲ್ಲ, ಆದರೆ ಜನರಿಗೆ ಬೇಕಾದಂತಹ ವಿಚಾರಗಳನ್ನೆಲ್ಲವನ್ನು ಅವ್ರು ಮಾಡ್ತಾ ಇದ್ದಾರೆ. ವೈದ್ಯರ ಬಗ್ಗೆ ಹೇಳುವಾಗ ಹೇಳ್ತಾರೆ, ವೈದ್ಯರು ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ರೋಗಿಗಳ ಸಂಖ್ಯೆ ಜಾಸ್ತಿ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಡಾಕ್ಟ್ರಂತಹ ವೈದ್ಯರು ಇನ್ನೂ ಹೆಚ್ಚು ಆಗ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಅವರ ಸ್ಟೆಥೋಸ್ಕೋಪ್ಗೆ ಕೆಲಸವಿಲ್ಲದೆ ಜನರ ಆರೋಗ್ಯ, ಜನರ ಮಾನಸಿಕ ಪ್ರಫುಲ್ಲತೆ, ಜನರ ಬೇಕಾದಂತಹ ಕುಡಿಯುವ ನೀರಿನ ಸೌಕರ್ಯವಾಗ್ಬೋದು, ರಸ್ತೆ ಸೌಕರ್ಯವಾಗ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ಬೋದು, ಮತ್ತು ಜಾತಿ ಮತ ಭೇದವಿಲ್ಲದೆ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ವ್ಯಕ್ತಿತ್ವ ಇರುವಂತಹ ನಮ್ಮ ಡಾಕ್ಟರ್ ಅಂತಹ ಡಾಕ್ಟರ್ಗಳು ಸಂಖ್ಯೆ ಜಾಸ್ತಿ ಆದಾಗ ಪೇಷೆಂಟ್ಗಳ ಸಂಖ್ಯೆ ನಿಜವಾಗಲೂ ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವರ ಮತಕ್ಷೇತ್ರವನ್ನು ಎಲ್ಲವನ್ನು ಕೂಡ ನಾವು ಬಹುತೇಕವಾಗಿ ಸುತ್ತಿದ್ದೇವೆ. ಎಲ್ಲಿ ಹೋದರೂ ಕೂಡ ಯಾವ ಜನಾಂಗದವರು ಕೂಡ ಡಾಕ್ಟರ್ ಬಗ್ಗೆ ಒಂದು ಅಪಸ್ವರವನ್ನು ಹೇಳಿದ್ದು ನಾವು ಕೇಳಿಲ್ಲ. ನಾವು ಅದನ್ನು ಹುಡುಕೋಣ ಅಂತ ಅಲ್ಲಲ್ಲಿ ಸುತ್ತಾಡಿದ್ವಿ. ಎಲ್ಲ ಜನರು ಕೂಡ ಡಾಕ್ಟರ್ ಕಾರ್ಯಗಳನ್ನು, ಅವರ ಸರಳತೆಯನ್ನು, ಅವರ ಇನ್ವಾಲ್ವ್ಮೆಂಟನ್ನು ಎಲ್ಲರೂ ಕೂಡ ಮುಕ್ತಕಂಠದಿಂದ ಕೊಂಡಾಡಿದ್ದಾರೆ. ನಾವು ಕೂಡ ಆ ಕಾರ್ಯವನ್ನೆಲ್ಲವನ್ನು ಕೂಡ ಬಲ್ಲಿದ್ದೇವೆ. ಇಂತಹ ನಾಯಕರು ನಿಜವಾಗಲೂ ಕೂಡ ನಮ್ಮ ರಾಜ್ಯಕ್ಕೆ ದೊರೆತದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸಬೇಕು. ಇದು ಒಂದು ಆದರ್ಶ ನಾಯಕರಾಗಿ ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಸ್ಥಾನಮಾನದ ಅಪೇಕ್ಷೆಯಿಂದ ಅವರು ಜನಪ್ರಿಯ ಶಾಸಕರಾದದ್ದಲ್ಲ, ಜನರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದೇ ಒಂದು ಆಸೆಯಿಂದ ಬೆಳೆದಂಥ ಅವರು. ಎಲ್ಲ ಪದವಿಗಳು ಕೂಡ ಅವರನ್ನು ತಾನಾಗೆ ಹುಡುದಿಕೊಂಡು ಬರ್ತಾ ಇದೆ. ಇವತ್ತು ಡೆಪ್ಟಿ ಸಿ ಎಂ ಆಗಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕಾರ್ಯದಲ್ಲಿಯೂ ಕೂಡ ಬಹಳ ದಕ್ಷತೆಯಿಂದ ಮತ್ತು ಸರಳತೆಯಿಂದ ಎಲ್ಲರನ್ನೂ ಕೂಡ ಮನಗೆದ್ದು ಆ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಅಂತಹ ಡಾಕ್ಟ್ರವರು ಕೇವಲ ಬೆಂಗಳೂರು ಮಹಾನಗರದಲ್ಲಿ, ಮಲ್ಲೇಶ್ವರದಲ್ಲಿ ಮಾತ್ರ ಅವರ ಸೇವೆ, ಅವರ ಅಭಿವೃದ್ಧಿ, ಅವರ ಸರಳತೆ ಅಂತಲ್ಲ. ನಮಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ಮಂತ್ರಾಲಯದಲ್ಲಿ ಬರುವಂಥ ಭಕ್ತರಿಗೆ, ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಎಲ್ಲ ಪ್ರಜೆಗಳಿಗೋಸ್ಕರವಾಗಿ ಬರಡು ಭೂಮಿಯಾದಂತಹ ಮಂತ್ರಾಲಯದಲ್ಲಿ ಉತ್ತಮವಾದಂತಹ ಉದ್ಯಾನವನವನ್ನು ತಾವು ಸ್ವಂತ ಹಣದಿಂದ ನಮ್ಮ ಎಡಬಲಭಾಗದಲ್ಲಿ ಕುಳಿತಂತಹ ಡಾಕ್ಟರು ಮತ್ತು ಸುಬ್ಬನರಸಿಂಹ ಅವರು ಮಾಡಿಸಿಕೊಟ್ಟಿದ್ದಾರೆ. ಕೇವಲ 45 ದಿನಗಳಲ್ಲಿ ಬಹಳ ಉತ್ತಮವಾದಂತಹ ಪಾರ್ಕನ್ನು ನಡೆಸಿಕೊಟ್ಟಿದ್ದಾರೆ. ಇಲ್ಲೆಲ್ಲ ಏನೆಲ್ಲ ಸೌಕರ್ಯಗಳಿದ್ದಾವೆ, ಜಿಮ್ಮಿನ ಸೌಕರ್ಯವಾಗ್ಬೋದು, ಅದೇ ರೀತಿಯಾಗಿ ವಾಕಿಂಗಿಗೆ ಸೌಕರ್ಯ ಆಗ್ಬೋದು, ಗಿಡಮರಗಳಾಗ್ಬೋದು, ಸುಂದರವಾದಂತಹ ಒಂದು ಪರಿಸರವಾಗ್ಬೋದು, ಅದೇ ರೀತಿಯಾಗಿ ವೃದ್ಧರು ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆಯುವಂಥದ್ದಾಗ್ಬೋದು, ಮಕ್ಕಳ ಆಟದ ವಿಭಾಗವಾಗ್ಬೋದು, ಎಲ್ಲ ಅದನ್ನು ಕೂಡ ಮಂತ್ರಾಲಯದಲ್ಲಿ ಬಹಳ ಚೆನ್ನಾಗಿ ನಡೆಸಿಕೊಟ್ಟಂತಹದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತೇವೆ. ನಮ್ಮ ಪರಮಗುರುಗಳಾದ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರ ಹೆಸರಿನಲ್ಲಿ ನಮ್ಮ ಡಾಕ್ಟ್ರವರು ಮತ್ತು ಸುಬ್ಬನರಸಿಂಹ ಅವರು ತಾವು ಸ್ವಂತ ಹಣವನ್ನು ವೆಚ್ಚ ಮಾಡುವ ಮೂಲಕ ಬಹು ಲಕ್ಷಗಳ ಅದನ್ನು ಅವ್ರು ಹೇಳಬೇಡ ಅಂತ ಹೇಳಿದರು. ಆದರೂ ಕೂಡ ಹೇಳಬೇಕಾದದ್ದು ನಮ್ಮ ಕರ್ತವ್ಯವಾದ್ದರಿಂದ ಬಹಳ ಚೆನ್ನಾಗಿ ಮಾಡಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸ್ತೇವೆ. ಮತ್ತು ನಮ್ಮ ಡಾಕ್ಟ್ರವರು ಜನಪರವಾದಂತಹ ಕೆಲಸದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನುನಿತ್ಯವೂ ಕೂಡ ಇವತ್ತು ರಾಜಕೀಯ ಪ್ರಮುಖರನ್ನು, ರಾಜಕೀಯ ಒಂದು ನಾಯಕರನ್ನು ನಾವು ಹುಡುಕಿಕೊಂಡು ಹೋಗಬೇಕಾದ್ರೆ ಬಹಳ ಕಷ್ಟವಾಗುತ್ತೆ. ಅವರಿಗೆ ನಮಗೆ ಎಂಟ್ರಿ ಸಿಗೋದಿಲ್ಲ, ಅವ್ರ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅದೇ ರೀತಿಯಾಗಿ ಒಂದು ವೇಳೆ ಅವರನ್ನು ನಮಗೆ ಪರಿಚಯ ಇದ್ದರೂ ಕೂಡ ನಾವು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದರೆ ಅವರು ಆ ರೀತಿಯಾಗಲ್ಲದೆ ಜನರ ಮಧ್ಯದಲ್ಲಿಯೇ ಇದ್ದುಕೊಂಡು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ನಾಯಕರಾಗಿ ಇವತ್ತು ಬೆಳೆದಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಾಯಕತ್ವವನ್ನು ಭಗವಂತ ಅವರಿಗೆ ಅನಿಸಲಿ. ಅದೇ ರೀತಿಯಾಗಿ ಮಂತ್ರಾಲಯದಲ್ಲಿ ಸ್ವಚ್ಛ ಸುಂದರ ಸಂಪೂರ್ಣ ಮಂತ್ರಾಲಯ ಎಂಬುವಂತಹ ನಿನಾದದಿಂದ ನಾವೇನು ಮಂತ್ರಾಲಯದ ಸುತ್ತಮುತ್ತಲಿನ ಪರಿಸರವನ್ನು ಈಗಾಗಲೇ ಸ್ವಚ್ಛಗೊಳಿಸ್ತಾ ಇದ್ದೇವೆ. ಮತ್ತು ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು, ಗಿಡಮರಗಳನ್ನು ನೆಡುವ